ನನ್ನ ಹತ್ರ ಇದ್ದ ಜಮೀನಲ್ಲಿ ಕೃಷಿ ಮಾಡಿಟ್ಕೊ ಮಾಡ್ಕೊಳ್ತಾ ಇದ್ದ ರೈತ ಸ್ವಲ್ಪ ದುಡ್ಡಿನ ಹಾಸಿಗೋಸ್ಕರ ಆ ಒಂದು ಆತನ ಜಮೀನಿನೊಳಗೆ ಮೊಬೈಲ್ ಟವರ್ ಹಾಕ್ಸೋಕ್ ಅವಕಾಶ ಮಾಡ್ಕೊಟ್ಟ ಈಗ ಆತ ಮೊಬೈಲ್ ಟವರ್ ಹಾಕ್ಸೋಕೆ ಅವಕಾಶ ಮಾಡಿಕೊಟ್ಟು ಸೋತ್ ಹೋಗಿದ್ದಾನೆ ಮತ್ತು ಮೋಸ ಕೂಡ ಹೋಗಿದ್ದಾನೆ ಈಗ ಏನಾಯ್ತು ಮುಂದಕ್ಕೆ ನೋಡ್ಕೊ ಬರೋಣ ಮೊಬೈಲ್ ಟವರ್ ಹೆಸರಿನಲ್ಲಿ ಆನ್ಲೈನ್ ದೋಕಾ ಆನ್ಲೈನ್ ಕಳ್ಳರಿಗೆ ಅಮಾಯಕ ರೈತರೇ ಟಾರ್ಗೆಟ್ ಬಾಡಿಗೆ ಆಸೆ ತೋರಿಸಿ ವಂಚಿಸುವ ಜಾಲ ಸಕ್ರಿಯ ನನಗೆ ಮೋಸ ಆಗಿದೆ ಅಂತ ಹೀಗೆ ಗೋಳಾಡ್ತಾ ಇರುವಂತಹ ವ್ಯಕ್ತಿಯ ಹೆಸರು ಮಂಜು ಅಂತ ಮಂಡ್ಯ ಜಿಲ್ಲೆ ಪಾಂಡವಪುರ ತಾಲೂಕಿನ ಕೆಂಚನಹಳ್ಳಿ ಗ್ರಾಮದ ರೈತ ತನಗಿದ್ದ ಅಲ್ಪಸ್ವಲ್ಪ ಜಮೀನಲ್ಲೇ ವ್ಯವಸಾಯ ಮಾಡಿಕೊಂಡು ಜತೆಗೆ ನಾಲಿ ಮಾಡಿಕೊಂಡು ಬದುಕನ್ನ ಸಾಗಿಸ್ತಾ ಇದ್ದ ಆನ್ಲೈನ್ ಕದೀಮನೊಬ್ಬ ಈ ಮುಗ್ಧ ರೈತನಿಗೆ ಲಕ್ಷಾಂತರ ರೂಪಾಯಿ ಅಮಿಷ ತೋರಿಸಿ ಯಾಮಾರಿಸಿದ್ದಾನೆ ಈತನ ಮೊಬೈಲ್ಗೆ ಮೊಬೈಲ್ ಟವರ್ ಅಳವಡಿಕೆ ಕುರಿತು ಒಂದು ಮೆಸೇಜ್ ಬಂದಿತ್ತು ಓದೋದಕ್ಕೆ ಬಾರದಂಥ ಮಂಜು ಏನೋ ಇರಬಹುದು ಅಂತ ಸುಮ್ಮನಾಗಿದ್ದ ಆ ವೇಳೆ ವ್ಯಕ್ತಿಯೊಬ್ಬ ಫೋನ್ ಮಾಡಿ ನಿಮ್ಮ ಜಮೀನಲ್ಲಿ ಜಿಯೋ ಟವರ್ ಹಾಕ್ತಿವಿ ಅದಕ್ಕಾಗಿ ಮೂವತ್ತೈದು ಲಕ್ಷ ಅಡ್ವಾನ್ಸ್ ಪ್ರತಿ ತಿಂಗಳು ಸಾವಿರ ಬಾಡಿಗೆ ಕೊಡುವ ಜೊತೆಗೆ ನಿಮಗೆ ಕೆಲಸ ಕೂಡ ಕೊಡ್ತೀವಿ ಅಂತ ಪುಸಲಾಯಿಸಿದ್ದ ನಂತರ ಅಗ್ರಿಮೆಂಟ್ ಮಾಡಿಕೊಳ್ಳೋದಕ್ಕೆ ಒಂದು ಲಕ್ಷದ ಮೂರು ಸಾವಿರ ಹಣವನ್ನು ಬ್ಯಾಂಕಿಗೆ ಹಾಕಿ ಅಂತ ಅಕೌಂಟ್ ನಂಬರ್ ಮೆಸೇಜ್ ಮಾಡಿದ್ದ ಅಲ್ಲದೆ ಕೆಲವು ಅಗ್ರಿಮೆಂಟ್ ಪೇಪರ್ ಅಂತ ವಾಟ್ಸಪ್ ಮಾಡಿದ್ದ ವಂಚಕನ ಬಣ್ಣದ ಮಾತುಗಳಿಗೆ ಮರಳಾಗಿ ಮಂಜು ಮನೆಯಲ್ಲಿದ್ದ ಚಿನ್ನಾಭರಣ ಅಡವಿಟ್ಟು ಅದರೊಂದಿಗೆ ಶಕ್ತಿ ಸಂಘದಲ್ಲಿ ಸಾಲ ಪಡೆದು ಹಣ ಹಾಕಿದ್ರು ಏನಕ್ಕೆ ಅವರು ಫೋನ್ ಮಾಡಿದ್ರು ನಿಮ್ಮ ಗದ್ದೆಯಲ್ಲಿ ಲಾಬೋ ಟವರ್ ಹಾಕ್ತಿವಿ ಜಿ ಟವರ್ ಇಷ್ಟು ದುಡ್ಡು ಹಾಕ್ಬೇಕು ಅಂದರು ಆಯ್ತು ನೋಡೇ ಬಿಡೋದು ಇದು ಒಂದು ಅಂದ್ಬಿಟ್ಟು ಹಾಕ್ತಾವೆ ಒಂದು ಲಕ್ಷದ ಮೂರು ಸಾವಿರ ಹಾಕಿದ್ಮೇಲೆ ತಿರುಗಾ ಇನ್ನೊಂದು ಗಂಟೆ ಬಿಟ್ಕ ಹೋಗು ಅಂತ ಕಳ್ಸಿದ್ರು ಬ್ಯಾಂಕಲ್ಲಿ ಕುಂತ್ಕಂಡೆ ದುಡ್ಡೇ ಬರಲಿಲ್ಲ ಒಂದು ಲಕ್ಷದ ಮೂರು ಸಾವಿರ ಹಣ ಹಾಕಿದ ಬಳಿಕ ಮತ್ತೆ ಕಾಲ್ ಮಾಡಿದ್ದಂಥ ವಂಚಕ ನನಗೆ ಒಂದು ಲಕ್ಷ ಕಮಿಷನ್ ನೀಡುವಂತೆ ಬೇಡಿಕೆ ಇಟ್ಟಿದ್ದ ಯಾವಾಗ ಮತ್ತೆ ಒಂದು ಲಕ್ಷ ಕೇಳಿದ್ನೋ ಆಗ ರೈತ ಮಂಜುಗೆ ತಾನು ವಂಚನೆಗೆ ಒಳಗಾಗಿರೋದು ಗೊತ್ತಾಗಿದೆ ಬಳಿಕ ಮಂಡ್ಯದ ಸೈಬರ್ ಪೊಲೀಸರಿಗೆ ದೂರು ಕೊಟ್ಟಿದ್ದಾರೆ ಸದ್ಯ ಪ್ರಕರಣ ದಾಖಲು ಮಾಡಿಕೊಂಡಿರುವ ಪೊಲೀಸರು ಎಫ್ಐಆರ್ ಮಾಡ್ಕೊಂಡಿದ್ದಾರೆ ಹೀಗಿದ್ರೂ ವಂಚಕ ಹಣ ಕೇಳೋದನ್ನು ಬಿಟ್ಟಿಲ್ಲ ನಿಮಗೆ ಹಣವನ್ನ ವಾಪಾಸ್ ಹಾಕ್ತೀವಿ ಆದರೆ ಐದು ರೂಪಾಯಿ ಹಣ ಹಾಕಿ ಅಂತ ಕೇಳ್ತಿದ್ದಾನಂತೆ

ದಯಮಾಡಿ ನನ್ನ ಹಣ ವಾಪಸ್ ಕೊಡಿಸಿ ಅಂತ ರೈತ ಪೊಲೀಸರ ಮುಂದೆ ಗೋಳಾಡ್ತಾ ಇದ್ದಾರೆ ನಾವು ಎಲ್ಲಾನು ದಿಕ್ಕೆ ಹೋಗಿ ಸಹ ಕೊನೆಗೆ ಪೊಲೀಸ್ಟೇಷನ್ಗೋಗಿ ಎಫೇರ್ ಹೋಗಿ ಅವ್ರನ್ನ ಕೈ ಮುಗ್ದಿ ಸರ್ ನಾನು ಹಿಂಗೆ ಕಾರ್ಡ್ ಬಿದ್ದ್ಬಿಟ್ಟಿ ಸರ್ ತುಂಬಾ ಈ ಗೇದ್ರು ಉಂಟು ಗೇದ್ರು ನನಗೆ ಕಾನೂನು ಮೋಸ ನನ್ನ ರೈತರು ಬಣ್ಣದ ಮಾತು ಹಾಗೂ ಆಸೆ ಆಮಿಷಗಳಿಗೆ ಬಲಿಯಾಗಿ ಹಣವನ್ನ ಕಳೆದುಕೊಳ್ಬಾರದು ಅಲ್ಲದೆ ಪೊಲೀಸರು ಇಂತಹ ವಂಚಕರನ್ನ ಬಂಧಿಸಿ ಬುದ್ಧಿಯನ್ನ ಕಲಿಸಬೇಕಿದೆ ರೋಹಿತ ದೇವರಹಳ್ಳಿ ಪಬ್ಲಿಕ್ ಟಿವಿ ಮಂಡ್ಯ